ಕಲಿಯುಗದ ಪ್ರತ್ಯಕ್ಷ ದೈವ ತಿರುಪತಿಯ ತಿಮ್ಮಪ್ಪ. ತಿರುಪತಿಯ ತಿಮ್ಮಪ್ಪನನ್ನ ಕಲಿಯುಗದಲ್ಲಿ ಸಮಸ್ತ ಭಕ್ತಕೋಟಿಯು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿ ಪ್ರಾರ್ಥಿಸಿಕೊಳ್ಳುತ್ತಾರೆ. ಅಸಂಖ್ಯಾತ ಭಕ್ತ ಬೃಂದ ಪ್ರತಿನಿತ್ಯ ತಿಮ್ಮಪ್ಪನನ್ನ ದರ್ಶಿಸಿ ತಂಡೋಪತಂಡಗಳಾಗಿ ತಿರುಪತಿಗೆ ಬಂದು ಪುಣ್ಯಕ್ಷೇತ್ರ ದರ್ಶನ ಮಾಡಿಕೊಳ್ತಾರೆ. ಆದ್ದರಿಂದ ತಿರುಪತಿಯನ್ನ ಕಲಿಯುಗದ ವೈಕುಂಠವೇ ಎನ್ನುತ್ತಾರೆ. ಕಲಿಯುಗದಲ್ಲಿ ಭಕ್ತರಿಗೆ ಶೀಘ್ರ ಫಲ ಪ್ರದಾತನಾಗಿ ಕೋರಿದ ಕೋರಿಕೆಗಳನ್ನ ಕೋರಿದ ತಕ್ಷಣವೇ ಈಡೇರಿಸುವವನು ಶ್ರೀ ವೆಂಕಟಾಚಲಪತಿ. ಅದಕ್ಕೆಯೇ ತಿರುಪತಿಯನ್ನ ಕಲಿಯುಗದ ವೈಕುಂಠವೆಂದು, ತಿಮ್ಮಪ್ಪನನ್ನ ಪ್ರತ್ಯಕ್ಷ ದೈವವೆಂದು ಆತನನ್ನ ಪೂಜಿಸುವುದು. ಇನ್ನು ತಿಮ್ಮಪ್ಪನ ನಾಮವನ್ನ ಒಂದು ಬಾರಿ ಭಕ್ತಿ ಶ್ರದ್ಧೆಗಳಿಂದ ನೆನೆಸಿದ್ರೆ ಸಾಕು, ಸಕಲ ಪಾಪಗಳು ತೊಲಗಿ ಹೋಗುತ್ತವೆ. ಶ್ರೀ ಸಾಮಾನ್ಯ ಭಕ್ತರೇ ಅಲ್ಲದೆ ಅಸಾಧಾರಣ ಮಹಿಮಾನ್ವಿತ ಋಷಿ ಮುನಿಗಳು ಆತನ ಮೊರೆ ಹೋಗಿ ಇಷ್ಟಾರ್ಥಗಳನ್ನ ಅರಿಸಿಕೊಂಡಿದ್ದಾರೆ. ವೆಂಕಟೇಶ್ವರ ಸ್ವಾಮಿಯ ವಕ್ಷಸ್ಥಳದಲ್ಲಿ ನೆಲೆಸಿರುವ ಪದ್ಮಾವತಿ ಅಮ್ಮನವರು, ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಸಾಕ್ಷಾತ್ ಇಂದಿಗೂ ಭೂಲೋಕದಲ್ಲಿ ನೆಲೆಸಿ ಸಮಸ್ತ ಭಕ್ತ ವೃಂದಕ್ಕೆ ತಮ್ಮ ಕರುಣಾ ಕೃಪಾ ಕಟಾಕ್ಷ ತೋರುತ್ತಿದ್ದಾರೆ ಎನ್ನುವುದು ಅಷ್ಟೇ ಸತ್ಯವಾಗಿದೆ. ಇನ್ನು ವೆಂಕಟೇಶ್ವರನನ್ನ ನಾವು ಬಾಲಾಜಿ, ಶ್ರೀನಿವಾಸ, ಗೋವಿಂದ ಹೀಗೆ ಬಗೆ ಬಗೆಯಲ್ಲಿ ಭಕ್ತಿ ಶ್ರದ್ಧೆಗಳಿಂದ ಪ್ರೀತಿಯಿಂದ ಕರೆದು ಪೂಜಿಸುವುದುಂಟು. ಇನ್ನು ತಿರುಪತಿಯ ತಿಮ್ಮಪ್ಪ ಕಲಿಯುಗದ ಪ್ರತ್ಯಕ್ಷ ದೈವ. ಅಷ್ಟೇ ಅಲ್ಲ, ಅತ್ಯಂತ ಶಕ್ತಿಯುತ ದೇವರು ಎಂದರೆ ತಪ್ಪಲ್ಲ. ಒಳ್ಳೆಯ ಮನಸ್ಸನ್ನ ಮತ್ತು ದೃಢ ನಂಬಿಕೆಯಿಂದ ಯಾವುದೇ ಬೇಡಿಕೆಯನ್ನ ಮುಂದಿಟ್ಟು ಪೂಜಿಸಿದ್ರೆ ಸಾಕು, ಈಡೇರಿಸುವ ಶಕ್ತಿ ವೆಂಕಟೇಶ್ವರನಿಗೆ ಇದೆ. ಹೀಗೆ ಸಮಸ್ಯೆಗಳು ಯಾವುದೇ ಆಗಿರಲಿ, ನಾವು ಈ ಮೂರು ಪದಾರ್ಥಗಳನ್ನ ತಿರುಪತಿಯ ತಿಮ್ಮನ ಪಾದಾರವಿಂದಗಳಲ್ಲಿ ಸಮರ್ಪಿಸಿ ಬೇಡಿಕೊಂಡರೆ ಸಾಕು, ಸಕಲಾರ್ಥಗಳು ಸಿದ್ಧಿಸಿ ಸಮಸ್ಯೆಗಳು ತಾನೇ ತಾನಾಗಿ ಕರಗಲು ಪ್ರಾರಂಭವಾಗುತ್ತದೆ. ನಾವು ಮಾಡಬೇಕಾಗಿದ್ದು ಇಷ್ಟೇ, ತಿರುಪತಿ ತಿಮ್ಮಪ್ಪನ ಪಾದಾರವಿಂದಗಳಲ್ಲಿ ಈ ಮೂರು ವಸ್ತುಗಳನ್ನ ಸಮರ್ಪಿಸುವುದು. ಮೊದಲನೇದ್ದು ತಿರುಪತಿ ತಿಮ್ಮಪ್ಪ ತುಳಸಿ ಪ್ರಿಯ. ಅದಕ್ಕೆ ದಾಸರು ಹೇಳ್ತಾರೆ, ತುಳಸಿ ಇಲ್ಲದ ಪೂಜೆ ಹರಿವಲ್ಲನು ಅಂದು. ಹರಿಗೆ ಪೂಜೆ ಮಾಡಬೇಕಾದ್ರೆ ತುಳಸಿ ತಪ್ಪದೇ ಇರಬೇಕು. ಆದ್ದರಿಂದಲೇ ನಾವು ತುಳಸಿ ವನಮಾಲಾ ಗೋವಿಂದ ಎಂದು ಆತನನ್ನ ಭಕ್ತಿಯಿಂದ ಸ್ತುತಿಸುತ್ತೇವೆ. ತುಳಸಿ ಮಾಲೆಯನ್ನ ತಯಾರಿಸಿ ತಿರುಪತಿಯ ತಿಮ್ಮಪ್ಪನ ವೆಂಕಟೇಶ್ವರ ಸ್ವಾಮಿಯ ಚಿತ್ರಪಟಕ್ಕೆ ಅಥವಾ ವಿಗ್ರಹ ಮೂರ್ತಿಗೆ ಅದನ್ನ ಸಮರ್ಪಿಸುವುದರಿಂದ ನಿಮ್ಮ ಸಕಲ ಸಮಸ್ಯೆಗಳು ತೀರುತ್ತವೆ. ಮುಖ್ಯವಾಗಿ ಆರ್ಥಿಕ ಸಮಸ್ಯೆಗಳು ಕಣ್ಮರೆಯಾಗುತ್ತವೆ. ಹೀಗೆ ಶನಿವಾರ ತಪ್ಪದೇ ತುಳಸಿ ಮಾಲೆಯನ್ನ ಸಮರ್ಪಿಸಿ ಈ ತುಳಸಿ ದಳಗಳಿಂದ ತೀರ್ಥವನ್ನ ತಯಾರಿಸಿಕೊಳ್ಳಬೇಕು. ಸ್ವಾಮಿಯನ್ನ ಸುಗಂಧ ದ್ರವ್ಯಾದಿಗಳಿಂದ ಪೂಜಿಸಿಕೊಂಡು ಗಂಧ ಕುಂಕುಮ ಅಕ್ಷತೆಗಳಿಂದ ಪ್ರಾರ್ಥಿಸಿಕೊಳ್ಳಬೇಕು. ಅಭಿಷೇಕಾದಿಗಳನ್ನ ಮಾಡುವಾಗ ತಪ್ಪದೇ ತುಳಸಿ ದಳಗಳನ್ನ ಅದರಲ್ಲಿ ಹಾಕಿ ಸ್ವಾಮಿಗೆ ಸಮರ್ಪಿಸಿ, ಸಮರ್ಪಿಸಿದ ನಂತರ ನೈವೇದ್ಯಾದಿ ಮುಗಿದ ತಕ್ಷಣ ತಪ್ಪದೇ ತೀರ್ಥವನ್ನ ಸ್ವೀಕರಿಸಬೇಕು. ಹೀಗೆ ತುಳಸಿ ದಳದ ಅಭಿಷೇಕ ಆತನಿಗೆ ಪ್ರಿಯವಾದದ್ದು. ಇನ್ನು ಮೂರನೇದ್ದು ತುಳಸಿ ದಳಗಳ ಸಮರ್ಪಣೆ. ತುಳಸಿ ದಳಗಳು ಒಂದೊಂದಾಗಿ ಕೀಳಬಾರದು. ಮೂರು ಎಲೆಗಳು ಒಂದು ಕಡೆ ಬರುವಂತೆ ದಳವಾಗಿ ತುಳಸಿಯನ್ನ ಹರೆದು ಆತನ ಪಾದಗಳಲ್ಲಿ ಸಮರ್ಪಿಸಿ ನಿಮ್ಮ ಯಾವುದೇ ಸಮಸ್ಯೆ ಇರಲಿ, ಸಂತಾನ, ಮದುವೆ, ಆರ್ಥಿಕ ಸಮಸ್ಯೆ, ಮನೆಯಲ್ಲಿ ತೊಂದರೆ, ವ್ಯಾಪಾರದಲ್ಲಿ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ಹೀಗೆ ಯಾವುದೇ ಸಮಸ್ಯೆ ಇದ್ದರೂ ಆತ ಚಿಟಿಕೆ ಹೊಡೆಯೋದ್ರಲ್ಲಿ ಬಗೆಹರಿಸುತ್ತಾನೆ. ಹೀಗೆ ಮೂರನ್ನ ಸಮರ್ಪಿಸಿಕೊಂಡು ಗೋವಿಂದ ನಾಮಾವಳಿಗಳನ್ನ ಸ್ತುತಿಸುತ್ತಾ ವೆಂಕಟೇಶ್ವರನ ಪಾದಾರವಿಂದಗಳಲ್ಲಿ ಮೊರೆ ಹೋದ್ರೆ ನಮ್ಮನ್ನ ಭವಸಾಗರದಿಂದ ಮೇಲೆಬ್ಬಿಸಿ ಕಾಪಾಡುವಂತವನು. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.